ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಪಡವಲಕಾಯಿನಲ್ಲಿ ಕೂಟ್ ಮಾಡೋದು ನೋಡೋಣ. ಚಪಾತಿಗಾಗ್ಬೋದು, ಅಕ್ಕಿ ರೊಟ್ಟಿಗಾಗ್ಬೋದು, ಪ್ಲೈನ್ ಪಲಾವ್ ಹಾಗೆ ಗೀರೈಸ್ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ದೋಸೆ ಕೂಡ ಚೆನ್ನಾಗಿರುತ್ತೆ. ಸೊ ಮಾಡೋದು ನೋಡೋಣ ಬನ್ನಿ. ಇಲ್ಲಿ 1/4 kg ಪಡವಲಕಾಯಿ ತೊಗೊಂಡಿದ್ದೀನಿ. ಮಧ್ಯದ ಬೀಜ ಎಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಸಿಪ್ಪೆನೂ ಸ್ವಲ್ಪ ಇರ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ನೀರಿಗೆ ಹಾಕಿ ಇಟ್ಕೊಳ್ಳಿ. ಹಾಗೆ 1 medium sized ಆಲೂಗೆಡ್ಡೆ, 1 ಹಿಡಿಯಷ್ಟು ಹೂಕೋಸು ತೊಗೊಂಡಿದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 50 gramನಷ್ಟು ಕಡಲೆಬೇಳೆನ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಮಾಡೋದ್ರಿಂದ ಬೇಗ ಆಗುತ್ತೆ. ಮಸಾಲೆಗೆ 1 medium sized ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಹಸಿದಾಕೋದಕ್ಕಿಂತ ಹುರಿದಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆಗೆ. ಹಾಗೆ 1/10 ಸ್ಲಷ್ಟು ಬೆಳ್ಳುಳ್ಳಿ, 1 inch ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ 1/4 cupನಷ್ಟಿದೆ. ಹಾಗೆ ಮೆಣಸು, ಚಕ್ಕೆ, ಲವಂಗ ಎಲ್ಲ ಸ್ವಸ್ವಲ್ಪ ಹಾಕೋಬೇಕು. ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳಿ. ಮಸಾಲೆ ತುಂಬ ಹಾಕಬಾರ್ದು, ಕೂಟ್ಗೆ ಲೈಟಾಗಿರಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ. ಇದಕ್ಕೆ 1 teaspoonನಷ್ಟು ಗಸಗಸೆ ಹಾಕ್ಕೊಂಡು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. 3 spoonನಷ್ಟು ಅಚ್ಚಕಾರದ ಪುಡಿಗೆ 2.5 ಅಥವಾ 2 spoonನಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಸ್ವಲ್ಪ ಖಾರ ಮುಂದೆ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ನೆಕ್ಸ್ಟ್ 1 ಕುಕ್ಕರ್ನಲ್ಲಿ 2-3 tablespoonನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು, ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದಕ್ಕೆ ಸಾಸಿವೆ, ಕರಿಬೇವು, ಹಾಗೆ 1 medium sized ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹುರ್ಕೋಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಈ ರೀತಿ ಹುರ್ಕೊಂಡು. 1 medium sized ಟೊಮೆಟೊ, ಇದಕ್ಕೇ ಆಲೂಗೆಡ್ಡೆ ಮತ್ತು ಹೂಕೋಸನ್ನ ಹಾಕ್ಕೊಂಡು ಹುರ್ಕೊಳ್ಳಿ. ಹೂಕೋಸು ಬೇಗ ಬೆಂದೋಗುತ್ತೆ, ಪಡವಲಕಾಯಿ ಜೊತೆಗೆ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಮಾತ್ರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅರಿಶಿನ ಉಪ್ಪಿನಲ್ಲಿ ಹುರ್ಕೊಂಡ್ರೆ ಬೇಗನೆ ಬೆಂದ್ಕೊಳ್ಳುತ್ತೆ ಉಪ್ಪು ಹಾಕ್ಕೊಂಡ್ರೆ. ಈ ರೀತಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ. ಈ ರೀತಿ ಹುರ್ಕೊಂಡು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ನೆಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಿಮ್ಗೆ ಕೂಟ್ ಮಾಡುವಾಗ ಸರಿಯಾಗಿ ಬೇಯಲಿಲ್ಲ ಅಂದರೆ ಹಂಗಂಗೆ ಸಿಗುತ್ತೆ. ಪಡವಲಕಾಯಿ ಬೇಗ ಬೆಂದೋಗುತ್ತೆ, ಬಟ್ ಕಡಲೆಬೇಳೆ ಬೇಯೋಲ್ಲ. ಸೊ ನೆನೆಸಿ ಹಾಕ್ಕೊಳ್ಳಿ. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ನೀರು ಜಾಸ್ತಿ ಹಾಕಿ ರುಬ್ಕೋಬಾರ್ದು, ಹಾಗೇನೆ ಗಟ್ಟಿಗೆ ರುಬ್ಕೊಳ್ಳಿ. ಇದನ್ನು ಹುರ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಸಾಲೆ ಹುರ್ಕೋಬೇಕು. ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹುರ್ಕೊಂಡ್ಮೇಲೆ ಪಡವಲಕಾಯಿ ಮತ್ತು ಹೂಕೋಸು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಿದ್ದೆ ಹೂಕೋಸನ್ನ, 1 hidiyashtu. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಹೂಕೋಸು, ಪಡವಲಕಾಯಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಬರೀ ಪಡವಲಕಾಯಲ್ಲಿ ಮಾಡ್ಕೋಬೋದು, ಅಥವಾ ಇದಕ್ಕೇ ಬೀನ್ಸು, ಸ್ವಲ್ಪ ತರಕಾರಿ, ನವಿಲುಕೋಸು ಎಲ್ಲ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಗೊಜ್ಜು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರ್ತಾ ಇದೆ ಅಂದಾಗ ಮುಚ್ಚಿಬಿಟ್ಟು ಒಂದೇ 1 whistle ಕೂಗಿಸಿದ್ರೆ ಸಾಕು. ನಿಮಗೆ ಟೈಮ್ ಇದ್ದರೆ ಹಾಗೇ ಬೇಯಿಸ್ಕೋಬೋದು ಪಡವಲಕಾಯಿ ಬೇಯೋವರೆಗೂ. ಇಲ್ಲಾಂದರೆ 1 whistle ಕೂಗಿಸ್ಕೊಂಡು ಸಾಕು. ಪಡವಲಕಾಯಿ ಬೇಗ ಬೆಂದೋಗ್ಬಿಡುತ್ತೆ, ನೋಡಿ ಎಷ್ಟು ರುಚಿಯಾಗಿರುತ್ತೆ. ನಾನು ಚಪಾತಿಗೆ ಮಾಡ್ಕೊಂಡಿದ್ದೀನಿ, ಸೊ ಈ ಹದಕ್ಕಿದೆ. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳುಬೇಕು ಅಂದರೆ. ಮದುವೆ ಮನೆಗಳಲ್ಲೆಲ್ಲ ಕೂಟು ಇದೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಎಣ್ಣೆ ಎಲ್ಲ ನೋಡಿ ಚೆನ್ನಾಗಿ ಬಿಟ್ಟಿದೆ, ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಮದುವೆ ಮನೆಗಳಲ್ಲಿ ಪೂರಿ, ಸೆಟ್ ದೋಸೆ, ರುಮಾಲಿ ರೊಟ್ಟಿ ಹಾಗೆ ಪಲಾವ್ ಜೊತೆಗೆ ಸರ್ವ್ ಮಾಡ್ತಾರೆ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.